ಮನುಷ್ಯ ಅಂದ ಮೇಲೆ ಕಷ್ಟಗಳು ಬರೋದು ಸಹಜ. ಕಷ್ಟಗಳು ಬಂದಾಗ ಸಾಮಾನ್ಯವಾಗಿ ಮನುಷ್ಯ ಯೋಚನೆ ಮಾಡ್ತಾನೆ, ಇಷ್ಟು ದೊಡ್ಡ ಕಷ್ಟ ನನಗೆ ಯಾಕೆ ಬಂತು? ಪ್ರತಿಯೊಬ್ಬರಿಗೂ ಅವರದ್ದೇ ಕಷ್ಟಗಳು ಬಹಳ ದೊಡ್ಡದಾಗಿ ಕಾಣುತ್ತವೆ. ಆದರೆ ಕಷ್ಟಗಳ ಸ್ವರೂಪ ಏನಿದೆ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾದರೂ ಸಹ ಆ ವ್ಯಕ್ತಿಗೆ ಅದು ಬಹುದೊಡ್ಡ ಕಷ್ಟವಾಗಿರುತ್ತೆ. ಈ ಕಷ್ಟವನ್ನು ಮರೆಯೋದು ಹೇಗೆ, ಈ ಕಷ್ಟದಿಂದ ಹೊರಬರೋದು ಹೇಗೆ, ಹೊಸ ಬದುಕನ್ನು ನಡೆಸೋದು ಹೇಗೆ, ಈ ಕಡೆಗೆ ಯೋಚನೆ ಮಾಡೋದು ಕಷ್ಟ. ಅಯ್ಯೋ ನನಗೆ ಹೀಗಾಯ್ತಲ್ಲ ಅಂತ ಕೊರಗುತ್ತಾ ಬದುಕನ್ನು, ಅಮೂಲ್ಯವಾದ ಬದುಕನ್ನು ಕಳೀತಾ ಹೋಗ್ತೇವೆ. ಇಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು? ಒಂದು ನಡೆದ ಪ್ರಸಂಗವನ್ನು ನೋಡೋಣ. ಹುಡುಗ ಹುಡುಗಿ ಇಬ್ರು ಮದುವೆ ಆಗೋದಕ್ಕೆ ಇಷ್ಟಪಟ್ಟಿದ್ದಾರೆ, ಆದರೆ ಅಂತರ್ಜಾತಿ ವಿವಾಹ, ಎರಡೂ ಕಡೆ ಯಾವುದೇ ರೀತಿಯಾದ ಸಹಕಾರ ಸಿಕ್ಕಿಲ್ಲ. ಪ್ರತ್ಯೇಕವಾಗಿ ಮದುವೆ ಆಗಿದ್ದಾರೆ, ತುಂಬ ಹಣವನ್ನು ಸಂಪಾದನೆ ಮಾಡಿದ್ದಾರೆ, ಆದರೆ ಮಕ್ಕಳು ಆಗೋದಕ್ಕೆ ಮೊದಲೇ ಗಂಡ ಒಂದು ಅಪಘಾತದಲ್ಲಿ ತೀರಿ ಹೋಗ್ತಾನೆ. ಹೆಂಡತಿಯ ಹತ್ರ ಹಣ ಸಾಕಷ್ಟು ಇದೆ, ಆದರೆ ಗಂಡ ಇಲ್ಲ, ಮಗುವೂ ಇಲ್ಲ, ಹೆತ್ತವರೆಲ್ಲ ದೂರ ಮಾಡಿದ್ದಾರೆ, ಏಕಾಂಗಿ ಒಂಟಿ. ದೇವರೇ ಯಾಕೆ ನನಗೆ ಇಂತಹ ಕಷ್ಟವನ್ನು ಕೊಟ್ಟೆ ಅಂತ ಹೇಳಿ ಆಕೆ ಮನೆಯ ಒಳಗೆ ಕೊರಗೋಕೆ ಶುರು ಮಾಡ್ತಾಳೆ. ಪ್ರತಿ ದಿನ ಅಳೋದು 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 ಬಿಟ್ಟು ಇನ್ನೇನೂ ಇಲ್ಲ. ಮನೆಯ ಹೊರಗಡೆನೂ ಬರೋಲ್ಲ, ಕಾಲಕ್ಕೆ ಸರಿಯಾಗಿ ನಿದ್ರೆ ಮಾಡೋಲ್ಲ, ಊಟವನ್ನು ಮಾಡೋಲ್ಲ, ಹೀಗೆ ಕೊರಗುತ್ತಾ ಇರ್ತಾಳೆ ಈ ಹೆಣ್ಣು ಮಗಳು. ಗಂಡನನ್ನು ಕಳ್ಕೊಂಡಂಥ ಆಕೆಯ ದುಃಖ ಬೇರೆಯವರಿಗೆ ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ. ಬಹುದೊಡ್ಡ ಸಮಸ್ಯೆ ಇದು. ಆದರೂ ಈ ಸಮಸ್ಯೆಯಿಂದ ಹೊರಬರುವ ಪ್ರಯತ್ನವನ್ನು ಮಾಡದೆ ಆಕೆ ತನ್ನ ನೋವನ್ನು ಅನುಭವಿಸ್ತಾ ಇರ್ತಾಳೆ. ಒಂದು ದಿನ ಮಧ್ಯಾಹ್ನ 12 ಗಂಟೆ ಸಮಯ, ಯಾರೋ ಬಾಗಿಲು ತಟ್ಟುವ ಶಬ್ದ ಕೇಳಿಸುತ್ತೆ. ಹೋಗಿ ಬಾಗಿಲು ತೆಗಿತಾಳೆ. ಒಬ್ಬ ಹುಡುಗ, ಒಂದು ಪುಟ್ಟ ಹುಡುಗಿ, ಇಬ್ಬರು ನಿಂತಿದ್ದಾರೆ. ಬಟ್ಟೆಗಳೆಲ್ಲ ಹರಿದಿದೆ, ಕೊಳೆ ಮೈತುಂಬ ಇದೆ, ತಲೆಗೂದಲು ಕೆದರಿದೆ. ನೋಡಿದ ಕೂಡಲೇ ಅಯ್ಯೋ ಎನ್ನಿಸುವ ಹಾಗಿದೆ. ಆಕೆ ನೋಡ್ತಾಳೆ, ಯಾರು ನೀವು, ಏನು ಬೇಕು ನಿಮಗೆ? ಆಗ ಆ ಮಕ್ಕಳು ಕೇಳ್ತಾರೆ, ನಮಗೇನು ಬೇಡ ತಾಯಿ, ಕುಡಿಯೋಕ್ಕೆ ಸ್ವಲ್ಪ ನೀರನ್ನು ಕೊಟ್ಟರೆ ಸಾಕು, ತುಂಬ ಬಿಸಿಲು ಅಂತ ಹೇಳಿದಾಗ ಈಕೆ ಒಳಗೆ ಹೋಗಿ ನೀರನ್ನು ತಂದು ಕೊಡ್ತಾರೆ. ಆ ಹುಡುಗ ತನ್ನ ತಂಗಿಗೆ ನೀರನ್ನು ಕುಡಿಸಿ ಆನಂತರ ತಾನು ಕುಡಿತಾನೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾಳೆ. ಈ ಇಬ್ಬರು ಏನೂ ಊಟ ಮಾಡಿಲ್ಲ ಅನ್ನೋದು ಗೊತ್ತಾಗುತ್ತೆ ಆಕೆಗೆ. ಆದರೂ ಕೇಳ್ತಾಳೆ, ಯಾಕೆ ಮಕ್ಕಳೇ ಇಷ್ಟೊತ್ತಲ್ಲಿ ಬಂದಿದ್ದೀರಿ? ಇದು ಶಾಲೆಯಲ್ಲಿ ಇರಬೇಕಾದ ಸಮಯ ಅಲ್ವೇ? ಈ 12 ಗಂಟೆಯಲ್ಲಿ ಇಲ್ಲಿ ಯಾಕೆ ಬಂದ್ರಿ? ಹೀಗೆ ಕೇಳಿದಾಗ ಆ ಮಕ್ಕಳು ಹೇಳ್ತಾರೆ, ಅಮ್ಮ ನಮ್ಮನ್ನು ಶಾಲೆಯಿಂದ ಬಿಡಿಸ್ಬಿಟ್ರು, ಫೀಸ್ ಕಟ್ಟಕ್ಕಾಗಲಿಲ್ಲ ನಮಗೆ, ನಮ್ಮ ತಂದೆ ತಾಯಿ ಕೂಲಿ ಕೆಲಸ ಮಾಡ್ತಾರೆ, ಹಾಗಾಗಿ ಓದಕ್ಕಾಗಲಿಲ್ಲ. ಇವತ್ತು ಬಂದ್ವಿ ನಾವು, ಬಾಯಾರಿಕೆ ತಡೆಯೋಕ್ಕಾಗಲಿಲ್ಲ, ಬಿಸಿಲಲ್ಲಿ ನಿಮ್ಮ ಮನೆಗೆ ಬಂದ್ವಿ ಅಂದಾಗ ಏನನ್ಸುತ್ತೋ ಗೊತ್ತಿಲ್ಲ ಆಕೆಗೆ. ತಕ್ಷಣ ಬನ್ನಿ ಮಕ್ಕಳೇ ಅಂತ ಮನೆಗೆ ಬೀಗ ಹಾಕ್ಕೊಂಡು ತನ್ನ ಕಾರಲ್ಲಿ ಕೂರಿಸ್ಕೊಂಡು ನೇರವಾಗಿ ಶಾಲೆಗೆ ಬರ್ತಾಳೆ. ಮಕ್ಕಳಿಗೆ ಏನು ಫೀಸನ್ನು ಕಟ್ಟಬೇಕೋ ಆ ಫೀಸನ್ನು ಕಟ್ತಾಳೆ, ಹೊಸ ಬಟ್ಟೆ ಕೊಡಿಸ್ತಾಳೆ, ಮತ್ತು ಮಕ್ಕಳಿಗೆ ಓದೋದಕ್ಕೆ ಬೇಕಾಗುವಂತಹ ಪುಸ್ತಕ ಇತ್ಯಾದಿಗಳು ಎಲ್ಲವನ್ನೂ ಕೊಡಿಸ್ತಾಳೆ, ಮತ್ತು ಅವರ ಬದುಕಿಗೆ ಅಗತ್ಯವಾದ ಸ್ವಲ್ಪ ಹಣವನ್ನು ಕೊಟ್ಟು ಮನೆಗೆ ಬರ್ತಾಳೆ. ಎಲ್ಲ ಒಂದು 5-6 ಗಂಟೆಗಳ ಸಮಯ ಬೇಕಾಗುತ್ತೆ ಇಷ್ಟು ಕೆಲಸವನ್ನು ಮಾಡಿ ಮುಗಿಸೋಷ್ಟರಲ್ಲಿ. ಮನೆಗೆ ಬಂದು ಕೂತ್ಕೊಂಡಾಗ ಒಂದು ವಿಚಿತ್ರ ಆಕೆಯ ಗಮನಕ್ಕೆ ಬರುತ್ತೆ. ಅರೆ, ಈ 5-6 ಗಂಟೆಗಳ ಹೊತ್ತಲ್ಲಿ ಒಂದು ಸಲವೂ ದುಃಖ ಅನ್ನೋದು ನನ್ನ ಹತ್ರಕ್ಕೆ ಬರಲಿಲ್ಲ, ಕಣ್ಣೀರು ಅನ್ನೋದು ನನ್ನ ಹತ್ರಕ್ಕೆ ಬರಲಿಲ್ಲ. ಏನು ಅದ್ಭುತ ಇದು, ಏನು ಪವಾಡ ಇದು ಅಂತ ಒಂದು ರೀತಿಯಾದ ಜ್ಞಾನೋದಯ ಆಗುತ್ತಂತೆ ಆಕೆಗೆ. ಅರೆ, ನನ್ನ ನೋವೇ ದೊಡ್ಡದು ಅಂತ ನಾನು ಕೊರಗುತ್ತಾ ಇದ್ದರೆ ಹೀಗೆ ಕೊರಗ್ತಾ ಇರಬೇಕಾಗುತ್ತೆ. ನನ್ನ ನೋವಿಗಿಂತಲೂ ದೊಡ್ಡ ನೋವು ಇರೋರು, ನನಗಿಂತಲೂ ಕಷ್ಟದಲ್ಲಿರೋರು ತುಂಬ ಜನ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನನ್ನನ್ನು ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ತೊಡಗಿಸ್ಕೊಂಡ್ರೆ ನಿಜಕ್ಕೂ ಬದುಕು ಭಿನ್ನವಾಗಿರುತ್ತೆ ಅಂತ ಅನಿಸುತ್ತೆ. ಆ ಕ್ಷಣವೇ ಆಕೆಯ ಬದುಕಲ್ಲಿ ಬಹುದೊಡ್ಡ ಬದಲಾವಣೆಯಾಗುತ್ತೆ. ತನ್ನ ಹಣವನ್ನು ಸಮರ್ಥವಾಗಿ ಉಪಯೋಗಿಸ್ತಾ, ಸಮರ್ಪಕವಾಗಿ ಉಪಯೋಗಿಸ್ತಾ,
ಆಕೆ ಅನೇಕ ಒಳ್ಳೆಯ ಕೆಲಸಗಳನ್ನು ತೊಡಗುತ್ತಾಳೆ, ತನ್ನ ನೋವನ್ನು ಕ್ರಮೇಣ ಕಡಿಮೆ ಮಾಡ್ಕೋತಾಳಂತೆ. ಹಾಗಾಗಿ ಕಷ್ಟ ಬರುತ್ತೆ, ಬಂದಾಗ ನೋವನ್ನು ಅನುಭವಿಸಬೇಕು ನಿಜ, ಆದರೆ ಎಲ್ಲಿಯವರೆಗೆ? ಒಂದು ಘಟ್ಟದವರೆಗೆ. ಆನಂತರ ಹೊರಗೆ ಬರಬೇಕು, ಹೊಸ ಬದುಕನ್ನು ಆರಂಭಿಸಬೇಕು.